ಪ್ರಹ್ಲಾದ್ ಆಚಾರ್ಯ ಅವ್ರ ಶೋ ಇದೆಯಲ್ಲ, ಅದನ್ನು ಎಂಟೈರ್ ಹಾಸನ ಜಿಲ್ಲೆಯಲ್ಲಿ ಟಿಕೆಟ್ ಶೋ ಮಾಡ್ತಾ ಇದ್ದೀನಿ ಹೊಟ್ಟೆಪಾಡಿಗೋಸ್ಕರ. ಆಕೆ ಹೊರಗಡೆ ಕೂತ್ಕೊಂಡು ಟಿಕೆಟ್ ಮಾಡ್ತಾಳೆ. ಅದೇ ಗಾಯತ್ರಿಗೆ ಹೇಳ್ತೀನಿ ನಾನು, ಮಿಸ್ಸಸ್ಗೆ 12,000 ದುಡ್ಡಿದೆಯಮ್ಮ, ಇದು ಖಾಲಿ ಆಗೋದ್ರೊಳಗೆ ನಾನು ಬೆಂಗಳೂರಲ್ಲಿ ಪಾತ್ರ ಸಿಕ್ಕಿ ಕ್ಲಿಕ್ ಆಗಬೇಕು. ಆಗಲಿಲ್ಲ ಅಂದರೆ ನಿನಗೊಂದು ರೋಡ್ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಾರೋದು ಅಂಗಡಿ ಇಟ್ಕೊಡ್ಬೋದು. ನಾನು ಎಲ್ಲರೂ ಕೆಲಸ ಸೇರ್ಕೋಬೋದು. ಮಕ್ಕಳನ್ನ ಯಾವ್ದಾದ್ರು ಗೌರ್ಮೆಂಟ್ ಶಾಲೆಗೋ ನೈಟ್ ಸ್ಕೂಲ್ಗೋ ಸೇರಿಸ್ಬೋದು. ರೆಡಿ ಇದ್ದೀರಾ? ಚಂದ್ರಾಪಟ್ಟಿಯಿಂದ ಹೊರಡುತ್ತೆ ವ್ಯಾನು, ಲಾರಿ ತುಂಬ್ಕೊಂಡು ಬರ್ತಾ ಇದ್ದೀನಿ. ಥರ ಮಂಜು ಮಂಜು ರೋಡೆಲ್ಲ, ಏನು ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ. ಒಂದು ಸಂಸಾರನ ಪಾಪ ಅವಕ್ಕೆ ನಂಬಿಸಿ ಕರ್ಕೊಂಬರ್ತಾ ಇದ್ದೀನಲ್ಲಪ್ಪ ಬೆಂಗಳೂರು ಅಂತ ನಗರಕ್ಕೆ. 12,000 ರೂಪಾಯಿ ದುಡ್ಡು ಮುಗಿಯೋರೊಳಗೆ ಪಾತ್ರ ಸಿಕ್ಕುತ್ತಾ ನನಗೆ? ಇನ್ನೆಂಥ ವಿಚಿತ್ರ ಆತ್ಮವಿಶ್ವಾಸದ ಪರಕಾಷ್ಠೆ. ಮನೇಲಿ ಬಂದು ಕೇಳಿದೆ, ಅಮ್ಮ ಒಂದು ಸೀರಿಯಲ್ ಬಂದಿದ್ದಮ್ಮ, ಚಕ್ಕ ಪಾತ್ರ ಮಾಡಬೇಡಿ, ಏನು ಮರ್ಯಾದೆ ಕಳ್ಕೊಳ್ಳೋಕ್ಕೆ ನೀವು ಚಕ್ಕ ಮಾಡಿ ಇಲ್ಲಿಗೆ ಬರಬೇಕಾಗಿತ್ತು, ಮಾಡಬೇಡಿ. ಆಯ್ತು ಬಿಡು, ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳೋಣ. ಈಗ ರಂಗೋಲಿ, ರಂಗೋಲಿ ನಿಮ್ಮ ಬದುಕಿನ ಅಥವಾ ಅಭಿನಯದ ಬದುಕಿನ ಒಂದು ಹಂತವನ್ನು ತಂದು ನಿಲ್ಲಿಸಿತು. ರಂಗೋಲಿ ಆಗೋಯ್ತು. ಹೌದು ಹೌದು. ಅದರ ನಂತರದ ಬೆಳವಣಿಗೆ ಏನು? ನಂತರದ ಬೆಳವಣಿಗೆ ನಾನು ನಿಮಗೆ ಹೇಳಕ್ಕೆ ಶುರು ಮಾಡಿದ್ದ ಬದುಕು ಮತ್ತು ಇದು ಹೆಚ್ಚು ಕಮ್ಮಿ 10 ವರ್ಷ. 10 ವರ್ಷದ ಅಷ್ಟರಲ್ಲಿ ಚಿಂತನೆಗಳೆಲ್ಲ ಬೇರೆ ತಾನೇ ರೂಪುಗೊಂಡಿದ್ದು. ಒಂದು ಚೂರು ಹೊಟ್ಟೆಗಾಗುವಷ್ಟು ಬದುಕಾಗಿತ್ತು, ಹೊಟ್ಟೆ ತುಂಬುವಷ್ಟು ಬದುಕಾಗಿತ್ತು, ಮಕ್ಕಳನ್ನು ಒಂದು ದಡ ಸೇರಿಸುವಂಥಷ್ಟು ಜೀವನ ಆಗಿತ್ತು. ಬೇರೆ ಕನಸು ಚಿಗುರೊಡೆಗೆ ಶುರುವಾಯಿತು. ಒಂದು ಊಟಕ್ಕೆ ಅನ್ನ ಇಲ್ಲದೆ ಇದ್ದಂಥ ಪರಿಸ್ಥಿತಿ, ತಂದೆ ತಾಯಿ ಅಕ್ಷರ ಇಲ್ಲದೆಯ, ನೆಲೆ ಇಲ್ಲದೆಯ ಮಕ್ಕಳನ್ನು ಕಷ್ಟಪಟ್ಟು ಎಲ್ಲೆಲ್ಲೋ ದುಡಿದು ಬದುಕಿಸ್ಬೇಕಾದಂಥ ಸ್ಥಿತಿ, ಒಲೆ ಹಚ್ಚದೇ ಇದ್ದಂಥ ದಿನಗಳು, ಆಮೇಲೆ ಬೆಂಗಳೂರಿಗೆ ಬಂದು 10 ವರ್ಷದಲ್ಲಿ ನಿಮಗೆ ಒಂದು ಹಂತದ ತೃಪ್ತಿಯ ನೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತಾ? ಹೇಗೆ ಅದು? ಇಲ್ಲ, ಫಸ್ಟು ಅನುಮಾನ ಇತ್ತು ಏನಾಗ್ಬಿಡುತ್ತೋ ಅಂತೇಳಿ. ನಾನು ಬೆಂಗಳೂರಿಗೆ ಬರೋವಾಗ 12,000 ತೊಗೊಂಬಂದ್ರಿ ಅಂತಂದು. ಹೌದು. ಬರುವಾಗ ಹೆಂಡತಿಗೆ ಏನಂದ್ರಿ? ಯಾವ ಭರವಸೆಯಲ್ಲಿ ಕರ್ಕೊಬಂದ್ರಿ? ಹೆಣ್ಮಕ್ಳು ಆಕೆಗೆ ಆಕೆನ ಕೂರಿಸಿ ಪೂಜೆ ಮಾಡಿದ್ರು ತಪ್ಪಿಲ್ಲ. ಗಂಡ ಎಲ್ಲಿಗೆ ಹೇಳ್ತಾನೆ ಅಲ್ಲಿಗೆ ಬರೋಕೆ ರೆಡಿ ಇದ್ದಾಳೆ ಆಕೆ. ಯಾಕೆಂದರೆ ಅಲ್ಲಿ ನಾವು ಪ್ರಿಂಟಿಂಗ್ ಪ್ರೆಸ್ಸು ಮತ್ತು ಇದು ಕೆಲಸ ಇಲ್ಲದೇ ಇದ್ದ ಸಮಯದಲ್ಲಿ ನನಗಿಲ್ಲೂ ಪಾತ್ರನೂ ಇಲ್ಲ, ಪ್ರಿಂಟಿಂಗ್ ಪ್ರೆಸ್ಸು ಕ್ಲೋಸ್ ಆಗಿದೆ, ಹೊಸ ಒಂದು ಆಧುನೀಕರಣ ಬಂದುಬಿಟ್ಟು ಪ್ರಹ್ಲಾದ್ ಆಚಾರ್ಯ ಅವ್ರ ಶೋ ಇದೆಯಲ್ಲ, ಅದನ್ನು ಎಂಟೈರ್ ಹಾಸನ ಜಿಲ್ಲೆಯಲ್ಲಿ ಟಿಕೆಟ್ ಶೋ ಮಾಡ್ತಾ ಇದ್ದೀನಿ ಹೊಟ್ಟೆಪಾಡಿಗೋಸ್ಕರ. ಆಕೆ ಹೊರಗಡೆ ಕೂತ್ಕೊಂಡು ಟಿಕೆಟ್ ಮಾಡ್ತಾಳೆ. ಮಿಕ್ಕಿ ಟಿಕೆಟ್ನಲ್ಲ, ನಾನು ಎಲ್ಲಿ ಕೌಂಟರ್ ಸೇಲ್ ಆಗಿದ್ದೆ ತಂದಿಟ್ಟು ಅಲ್ಲಿ ಟಿಕೆಟ್ ಮಾಡ್ತಾಳೆ, ಅದನ್ನು ಮಾಡ್ತಾಳೆ. ಪ್ರಹ್ಲಾದ್ ಆಚಾರ್ಯದ ಅವಾಗ 25 ಜನರ ಶೋ, ಇಲ್ಯೂಷನ್ ಶೋ ಮಾಡ್ತಿದ್ರು. 2 ಶೋಗೆ 25,000 ಕೊಡ್ತಿದ್ದೆ ಅವ್ರಿಗೆ. ಯಾವುದೇ ಊರಲ್ಲಿ ಶೋ ಮಾಡಲಿ ಸಿನಿಮಾ ಥಿಯೇಟ್ರಿಗೆ ಬಿಡಿಸ್ಕೊಂಬಿಡ್ತಿದ್ದೆ. ಸಿನಿಮಾನೇ ಸ್ಟಾಪ್ ಆವತ್ತು. ಪ್ರಹ್ಲಾದ್ ಆಚಾರ್ಯ ಹೇಳ್ತಿದ್ರು, ಆರ್ಗನೈಸರ್ ಸುಮಾರು ಜನ ನೋಡಿದ್ದೀನಿ, ನಿಮ್ಮಂಥ ಬಂಡ ಆರ್ಗನೈಸರ್ ನೋಡೇ ಇಲ್ಲ ಅಂತ. ಥಿಯೇಟ್ರೇ ಬಿಡಿಸ್ಕೊಂಬಿಡ್ತೀರಾ, ಆಮೇಲೆ ನೀವು ಶೋ ಮುಗಿತು, ಹಾಂ ಮ್ಯಾಜಿಕ್ಕು, ಶೋ ಮುಗಿದ ತಕ್ಷಣ ನೀವು ಫಸ್ಟು ನನಗೆ ಹಣ ತಂದುಕೊಡ್ತೀರಾ, ಯಾರು ಹಿಂಗೆ ತಂದುಕೊಡಲ್ಲ ಸರ್. ನಾನು ಹೇಳಿದೆ, ಸರ್ ಫಸ್ಟ್ ನಿಮ್ಗೆ ತೊಗೊಂಬಿಡಿ, ನೀವು ಕಲಾವಿದರು ನಾನು ಕಲಾವಿದ, ಆಮೇಲೆ ಎಣಿಸ್ಕೋತೀನಿ ಎಷ್ಟು ಮಿಕ್ಕ ಲಾಭ ಬಂದಿರ್ತು ನೋಡೋಣ, ಆಮೇಲೆ ಫಸ್ಟ್ ನೀವು ತೊಗೊಂಬಿಡಿ. ಇಲ್ಲಿಂದ ಹಿಡಿದು ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತ ಪರಿಸ್ಥಿತಿ ಬಂದವಾಗ ಅದೇ ಗಾಯತ್ರಿಗೆ ಹೇಳ್ತೀನಿ ನಾನು, ಮಿಸ್ಸಸ್ಗೆ 12,000 ದುಡ್ಡಿದೆಯಮ್ಮ, ಇದು ಖಾಲಿ ಆಗೋದ್ರೊಳಗೆ ನಾನು ಬೆಂಗಳೂರಲ್ಲಿ ಪಾತ್ರ ಸಿಕ್ಕಿ ಕ್ಲಿಕ್ ಆಗಬೇಕು. ಆಗಲಿಲ್ಲ ಅಂದರೆ ನಿನಗೊಂದು ರೋಡ್ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಾರೋದು ಅಂಗಡಿ ಇಟ್ಕೊಡ್ಬೋದು. ನಾನು ಎಲ್ಲರೂ ಕೆಲಸ ಸೇರ್ಕೋಬೋದು. ಮಕ್ಕಳನ್ನ ಯಾವ್ದಾದ್ರು ಗೌರ್ಮೆಂಟ್ ಶಾಲೆಗೋ ನೈಟ್ ಸ್ಕೂಲ್ಗೋ ಸೇರಿಸ್ಬೋದು. ರೆಡಿ ಇದ್ದೀರಾ? ನೀವೇನು ಬೇಕಾದ್ರೂ ಮಾಡಿರಿ, ಬರ್ತೀನಿ ನಿಮ್ಮ ಜೊತೆ, ನಿಮ್ಮ ಮೇಲೆ ನಂಬಿಕೆ ಇದೆ. ಯಾರು ಹೇಳ್ತಾರೆ ಥರ ಹೇಳೋದಿಲ್ಲ? ನಿಮಗೇನೋ ಬುದ್ಧಿ, 12,000 ಬಿಟ್ಕೊಂಡು ಬೆಂಗಳೂರು ಹೋಗ್ತಾರೆ, ಹೋಗ್ರಿ ರೀ, ನಾನು ನಮ್ಮ ಅಪ್ಪ ಮನೆಗೆ ಹೋಗ್ತೀನಿ, ಇವೆಲ್ಲರೂ ಹೋಗಿ ಅಲ್ವಾ ಬರ್ತಾರೆ ಸರ್. ಚಂದ್ರಾಪಟ್ಟಿಯಿಂದ ಹೊರಡುತ್ತೆ ವ್ಯಾನು, ಲಾರಿ ತುಂಬ್ಕೊಂಡು ಬರ್ತಾ ಇದ್ದೀನಿ. ಥರ ಮಂಜು ಮಂಜು ರೋಡೆಲ್ಲ,
ಏನು ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ. ಒಂದು ಸಂಸಾರನ ಪಾಪ ಅವಕ್ಕೆ ನಂಬಿಸಿ ಕರ್ಕೊಂಬರ್ತಾ ಇದ್ದೀನಲ್ಲಪ್ಪ ಬೆಂಗಳೂರು ಅಂತ ನಗರಕ್ಕೆ, 12,000 ರೂಪಾಯಿ ದುಡ್ಡು ಮುಗಿಯೋರೊಳಗೆ ಪಾತ್ರ ಸಿಕ್ಕುತ್ತಾ ನನಗೆ? ಇನ್ನೆಂಥ ವಿಚಿತ್ರ ಆತ್ಮವಿಶ್ವಾಸದ ಪರಕಾಷ್ಠೆ ಆಗ್ತಾ ಇದೆಯಾ ಇದು? ಇರಬೇಕು ಕಾಣ್ಬಿಡ ಈ ಲೆವೆಲ್ಗ ಅದು ಮಹಾನಗರ ಬೇರೆ. ಇದು ಬಂದೆ ಸರ್, 500 ರೂಪಾಯಿ ಕಾಮಿಡಿಗೆ ಹೋಗ್ಬಿಟ್ಟಿದ್ದೀನಿ ಸರ್. ಯಾವುದೋ ಲೋಕಲ್ ಚಾನಲ್ಗೆ ನೀವು ವಾರಕ್ಕೆ ಬಂದು ಮಾತಾಡಿದ್ರೆ 750 ರೂಪಾಯಿ ಕೊಡ್ತೀವಿ, ವಾರವೆಲ್ಲ ಮಾತಾಡೋ ವಾರವೆಲ್ಲ ಆಗೋಷ್ಟು ಮಾತಾಡಿದ್ರೆ ಏನಾರು ಕೊಡಿ ಸರ್ ಪರವಾಗಿಲ್ಲ ಅಂತ. ತಿಂಗಳಿಗೆ 3,000 ಬರ್ತಿದ್ಯಲ್ಲ ಅಂತ. ಯಾರ್ದೋ ರವೀಂದ್ರ ಕಲಾಕ್ಷೇತ್ರದಲ್ಲೂ ಹಾಸ್ಯ ಬಂದು ಮಾತಾಡ್ತೀರಿ 500 ರೂಪಾಯಿ ಅಂದ್ರೆ ಅದಕ್ಕೂ ಹೋಗ್ಬೋದು. ಬಟ್ ಊಟ ಮಾಡಬೇಕಾಗಿದೆ. ಒಂದು 2 ತಿಂಗಳಾಯಿತು ಏನೂ ಇಲ್ಲ. ಮಾರ್ಚಿಗೆ ಫೆಬ್ರವರಿಗೆ ಮಾರ್ಚಿಗೆ ಬಂದೆ, ಏಪ್ರಿಲ್ ಆಯಿತು, ಮೇ ಆಯಿತು ಸರ್, ಭಯ ಶುರುವಾಯಿತು. ಯಾವ ಸೀರಿಯಲ್ನವರು ಕರೀತಾ ಇಲ್ಲ. ಆಮೇಲೆ ಈ ರಂಗೋಲಿಗೆ ನನಗೆ ಕರೆ ಬಂತು ಮ್ಯಾನೇಜರು ಜಯರಾಮ್ ನಾಯಕ್. ಕೊಟ್ಟೆ ಎಲ್ಲಿದ್ದೀರಾ? ನಾನು ಜಯರಾಮ್ ನಾಯಕ್. ಬಾಂಧವ್ಯ ಮಾಡಿದ್ರಲ್ಲ. ಹಾಂ ಸರ್, ಒಂದು ಸೀರಿಯಲ್ ಶುರುವಾಗ್ತಿದೆ, ಕೋಲಂಗಳ್ ಅಂತ ಕನ್ನಡಕ್ಕೆ ಮಾಡ್ತಾಯಿದ್ದಾರೆ, ರಂಗೋಲಿ ಅಂತ. ಒಂದು ಚಕ್ಕ ಪಾತ್ರ, ಬನ್ನಿ ನಾಳೆ ಡೇಟ್ ಇರ್ತ ಹೇಳ್ತೀನಿ. ಚಕ್ಕ ಪಾತ್ರ ಅಂದ್ಕೊಳ್ಳಿ, ಹಿಂಗಂತು ಮನಸ್ಸು. ಮನೇಲಿ ಬಂದು ಕೇಳಿದೆ, ಅಮ್ಮ ಒಂದು ಸೀರಿಯಲ್ ಬಂದಿದ್ದಮ್ಮ, ಚಕ್ಕ ಪಾತ್ರ ಮಾಡಬೇಡಿ, ಏನು ಮರ್ಯಾದೆ ಕಳ್ಕೊಳ್ಳೋಕ್ಕೆ ನೀವು ಚಕ್ಕ ಮಾಡಿ ಇಲ್ಲಿಗೆ ಬರಬೇಕಾಗಿತ್ತು, ಮಾಡಬೇಡಿ. ಆಯ್ತು ಬಿಡು, ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳೋಣ. ಬೆಳಿಗ್ಗೆ 10 ಗಂಟೆಗೆ ಎಲ್ಲಿದ್ದೀರಿ? ಏನಾಯ್ತು ಅದು ಇದ್ದು ನಿಮ್ಗೆ ಯಾಕಪ್ಪ ಡೌಟು? ಟಪೋರಿ ವ್ಯವಸ್ಥೆ ಶೂಟಿಂಗ್ ನಡೀತಾ ಇದೆ ಕತ್ರಗುಪ್ಪೆ, ಡೈರೆಕ್ಟ್ರು ಇದ್ದಾರೆ, ಬಂದುಬಿಡಿ ಅಂದರು. ಹೊಸಕೆರಳ್ಳಿಯಿಂದ ಕತ್ರಗುಪ್ಪೆ ಎಷ್ಟು ದೂರ? ಸ್ಕೂಟ್ರ್ ತಗೊಂಬಂದೆ. ಆ ಡೈರೆಕ್ಟ್ರು ಸರ್ ನಾಗರಾಜ್ ಕೋಟೆ ಅಂತ ಸರ್, ಒಳ್ಳೆ ನಟರು ಅವರು, ತಮಿಳ್ನಾಡಿನವ್ರು. ಬಂದರು, ಲ್ಯಾಪ್ಟಾಪ್ ತೊಗೊಂಬನ್ನಿ ತಂದರು. ಆ ಕ್ಯಾರೆಕ್ಟ್ರ್ ತೋರಿಸ್ರು, ಇದು ನಿಮ್ಮ ಕ್ಯಾರೆಕ್ಟ್ರ್ ಅಂತ ಸರ್. ಪಂಚೆ, ಶರ್ಟು, ಮೀಸೆ, ಇಂದು ದಿನ ಪ್ರೊಡಕ್ಷನ್ ಮ್ಯಾನೇಜರ್ ಯಾಕೆ ಚಕ್ಕ ಅಂದರು ಅಂತ ಇದನ್ನು ನಾನು ಬರೆದಿದ್ದರೆ ಕೆಟ್ಟೋಗ್ತಿತ್ತು ಜೀವನ ನೋಡಿ. ನನಗೆ ಪ್ರಯತ್ನ ಅನ್ನೋದು, ನಾನು ಅಲ್ಲೇ ಆ ಪಾತ್ರ ಮಾಡಲ್ಲ ಅಂದರೆ ಹೋಯ್ತು. ಆ್ಯಕ್ಚುಲಿ ಆ ಚಕ್ಕ ಪಾತ್ರ ಇನ್ನೊಂದು ಇತ್ತು ಅದರಲ್ಲಿ ಸರ್. ಅದೇ ಚಕ್ಕ, ಆ ಥರ ಚಕ್ಕ ಅಲ್ಲ. ಓ, ಚಕ್ಕ ಅಂದರೆ ಹೆಸರು? ಹೆಸರು ಅಲ್ಲ, ಅವನು ಅರ್ಧ ಹಿಂಗ್ಸು, ಮದುವೆ ಆಗಬೇಕು ಅಂತ ಆಸೆ ಇದೆ. ಈಗ ಒಂದಿಷ್ಟು ಚಕ್ಕದಲ್ಲಿ ಒಂದು 100% ಆಗುತ್ತಾಯ್ತು. ಅದು ಪರ್ಸೆಂಟೇಜ್ ವೈಸು, ಪರ್ಸೆಂಟೇಜ್ ವೈಸು ಇದೊಂದು 40%. 60% ಸರಿ ಇದೆ, ಇದು ಸರಿ ಇದೆ. ಈಗ ನಾನು ಮದುವೆ ಆಗಬೇಕು ಅಂತ ಆಸೆ ಇದೆಯಲ್ಲ, ಈಗ ಅಕ್ಕನ ಮಗಳು ನಾನು ಮದುವೆ ಆಗ್ತೀನಿ ಅಂದರೆ ನಾನೇ ಮಾಡ. ಅವ್ನು ಮೀಸೆ ಇಟ್ಕೊಂಡಿದ್ದಾರೆ, ಆ ಮೀಸೆ ತೆಗ್ದಿದ್ದೀನಿ, ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತಲ್ಲ ಸರ್. ಮಾಡ್ತೀನಿ ಸರ್. ಆಯಿತು, ನಿಮಗೆ 900 ರೂಪಾಯಿ ಕೊಡ್ತಾರೆ ಪರ್ ಡೇ, 50 ರೂಪಾಯಿ ಆಗಿ. ಏನು ಭಾಗ್ಯ ಸಿಕ್ಕಿದಂಗೆ ಆಗ್ಬಿಡ್ತು. ಮನೆಗೆ ಹೋಗಿ ಗಾಯತ್ರಿ ಖುಷಿಯಲ್ಲಿ ಹೇಳಿದೆ, ಅಮ್ಮ ಗೆದ್ವಮ್ಮ, ಹೆಂಗೋ 900 ರೂಪಾಯಿ ಬಂದು ತಿಂಗ್ಳಿಗೆ 10 ದಿನ ಬರುತ್ತೆ, 9,000 ಇದರಲ್ಲೇ ಬಂದ್ಬಿಡ್ತಮ್ಮ. ಅಲ್ಲಿಂದ ಸ್ಟಾರ್ಟ್ ಆಯಿತು ಅದು. ಹಿಂಗೆ ಅಂತ ತಿಳ್ಕೊಂಬಿಟ್ರೆ ಎಲ್ಲ, ನಾನು ತಿಳ್ಕೊಂಡಿದ್ದು ನಮ್ಮ ಮನೆಯವರೆಲ್ಲ. ಅದೆಲ್ಲ ಒಂಚೂರು ತೇಲಿಸ್ಬೇಕು. ಏನು ಚೆನ್ನಾಗಿದ್ದೀರಿ, ಅಯ್ಯೋ ನಾನೇ ನಿಮ್ಮ ಅಕ್ಕನ ಮದುವೆ ಆಗೋದಿಲ್ವೇ, ಮಕ್ಕನ ಮಕ್ಕಳನ್ನ ನನಗೆ ಮದುವೆ ಮಾಡು, ಅವ್ರು ಇವ್ರನ್ನ ಯಾಕೆ ಹುಡ್ಕೋದಿಯಾ ಅಂತ ಅನ್ನತ್ತೆ. ಇನ್ನೊಂದು ಸರಿ, ಏಯ್ ನನ್ನ ಅಕ್ಕನ ಮಕ್ಕಳು ಏನೋ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅನ್ನತ್ತೆ. ಈ ಎಂಥ ನವರಸಗಳು ಇರತಕ್ಕಂಥ ಪಾತ್ರ ಅದು. ನಾಗರಾಜ್ ಕೋಟೆ ಎಂಥ ಪಾತ್ರವನ್ನು ನಿಭಾಯಿಸಬಲ್ಲರು ಅನ್ನೋದಕ್ಕೆ ಒಂದು ಪ್ರೂವ್ ಮಾಡ್ಬೋದು. ಒಂದು ಮುದ್ರೆ ಒತ್ತಿತ್ತು, ಅದು ಮುದ್ರೆ ಒತ್ತಿಬಿಡ್ತು. ಆವಾಗ ನಮಗೆ ಹೆಂಡತಿ ಮಕ್ಕಳಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಭರವಸೆ ಬರ್ತಾ ಹೋಯಿತು, ಏನೋ ಬೆಳಕು ಮೂಡ್ತಾ ಇದೆ ಇದರಲ್ಲಿ ಅಂತ. ಆಗ 120,000 ರೂಪಾಯಿ ಕೊಟ್ಟು ಮನೆ ಲೀಸ್ಗೆ ಹಾಕ್ಸ್ಕೊಂಡ್ವಿ. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ 600,000 ರೂಪಾಯಿ ಮನೆ ಲೀಸಿಗೆ ಬಂದೆ. ಒಂದು ಮಾರುತಿ 800 ತಗೊಂಡೆ. ಓದಕ್ಕೆ ಒಂಚೂರು ಇಂಟು ಪಟ 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 ಪಟಪ ಅಂತ ಓಪನ್ ಆಗಿ, ಅದ್ರ ಜೊತೆಗೆ ಕಾಮಿಡಿ ಕಿಲಾಡಿಗಳು ಸ್ಟಾರ್ಟ್ ಆಗೋಯ್ತು. ಅದ್ಭುತವಾದ ಹೆಸರು ತಂದು ಕೊಟ್ಬಿಡ್ತು ಸ್ಟ್ಯಾಂಡಪ್ ಕಾಮಿಡಿ. ಇವಾಗ ಈ ಥರ ಸ್ಕಿಟ್ ಇರಲಿಲ್ಲ, ಒಬ್ಬರೇ ನಿಂತ್ಕೊಂಡು ಮಾತಾಡೋದು, 9 ನಿಮಿಷ ಟೀ ಅಂತ ಡ್ಯಾನ್ಸ್ ಮಾಡ್ಕೊಂಡು ವಾಪಸ್ ಹೋಗೋದು, ಡ್ಯಾನ್ಸ್ ಮಾಡ್ಕೊಂಡು ಬರೋದು, ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು. ಅನುಶ್ರೀ ಫಸ್ಟ್ ಅದಕ್ಕೆ ಎಂಟ್ರಿ ಆ ಕಾಮಿಡಿಗೆ, ಆ ಶೋಗೆ ತುಂಬ ಹೆಸರು. ಡೈಲಿ 10 ರಿಂದ 11 ಬರ್ತಿತ್ತು. ನಾನು ಮೊನ್ನೆ ಕಾಮಿಡಿ ಕಿಲಾಡಿಗಳು ಈಗ ನಡೀತಿರೋದಕ್ಕೆ ಗೆಸ್ಟಾಗಿ ಕರೆದಿದ್ರು, ಹೋಗಿದ್ದೆ ಅಲ್ಲಿ ಜಗಣ್ಣ ಮತ್ತು ಯೋಗರಾಜ್ ಭಟ್ರು. ವಾರಕ್ಕೆ 2 ದಿನ ಮಾಡೋಕ್ಕೆ ಸರ್ಕಸ್ ಮಾಡ್ತೀವಿ, ಡೈಲಿ ಹೆಂಗ್ರಪ್ಪ ಮಾಡ್ತಿದ್ರಿ, ಎವ್ರಿ ಡೇ ಮಾಡಿದ್ರಲ್ಲಪ್ಪ 2 ವರ್ಷ. ಪ್ರತಿ ದಿನ ಮಂಡೇ ಟು ಫ್ರೈಡೇ 10 ರಿಂದ 11. ಅವತ್ತಿನ ಒಳ್ಳೊಳ್ಳೆ ನಿರ್ದೇಶಕರು, ಅವತ್ತಿನ ಪ್ಲ್ಯಾನ್ ತುಂಬ ಚೆನ್ನಾಗಿತ್ತು. ನಮ್ಮ ವಿಜಯ್ ಪ್ರಸಾದ್ ತುಂಬ ಡೈರೆಕ್ಟ್ ಮಾಡಿದ್ರು, ನಿರ್ದೋಸೆ ಅವರು ಡೈರೆಕ್ಟ್ ಮಾಡಿದ್ರು, ಒಂಥರ ವಿಶೇಷವಾಗಿತ್ತು. ಬಟ್ ಇವತ್ತಿನ ಕಾಲಕ್ಕೆ ಹಾಗೆ ಮಾಡೋದು ನಡೆಯಲ್ಲ, ಈಗ ಮಾಡ್ತಿರೋ ಥರನೇ ಮಾಡಬೇಕು, ಅದು ಓಕೆ. ಪ್ಯಾಟ್ರನ್ ಚೇಂಜ್ ಆಗಿದೆ ಈಗ, ಈಗ ಒಂಥರ ಕಾಮಿಡಿ ಕಿಲಾಡಿಗಳು ಚೆನ್ನಾಗಿದೆ ಅದು ಬೇರೆ ಥರ. ಅದು ಕೈ ಹಿಡಿತು, ಎಲ್ಲ ಕೈ ಹಿಡಿದು ಒಟ್ಟಿನಲ್ಲಿ 2004 ರಿಂದ 2012 ರವರೆಗೆ ತಿಂಗಳಿಗೆ 25 ರಿಂದ 28 ದಿನ ಕೆಲಸ ಮಾಡಿ. ಅಂದರೆ ನಗೆಲೋಕನೂ ಸೇರಿ, ನಗೆಲೋಕನೂ ಸೇರಿ
ಸಿನಿಮಾ ಸೀರಿಯಲ್ಲು ನಗೆಲಕ್ಕ ಸಿನಿಮಾ ಸೀರಿಯಲ್ಲು ನಗೆಲಕ್ಕ ಸಿನಿಮಾ ಸೀರಿಯಲ್ ನೋ ರೆಸ್ಟ್. ಒಂಚೂರು ಜೀವನದಲ್ಲಿ ಒಂದು ಆಶಾಕಿರಣ ಬರ್ತಾ ಹೋಯ್ತು ಅಲ್ಲಿ. ಹಳೆ ದಿನಗಳೆಲ್ಲ ಆಶ್ರಮ ಎಲ್ಲ ನೆನಪಾಗ್ತಾ ನೆನಪಾಗ್ತಾ ದೇವರು ನಮ್ಮ ಈಗ ಒಂದು ಹಂತಕ್ಕೆ ತರ್ತಿದ್ದಾನಲ್ಲ ಅಂತ. ಆಮೇಲೆ 2012 ಸಂಕ್ರಾಂತಿ ಇದೆ ಬಾಂಗ ಎಲ್ಲ ಮುಗಿದ ಮೇಲೆ ಮಾಂಗಲ್ಯ ಸಾರಿ ರಂಗೋಲಿ ಎಲ್ಲ ಮುಗಿದ ಮೇಲೆ ನಿರ್ದೇಶನದ ಕನಸು ಚಿಗಿರ್ಬಿಡ್ತು. ನಾನು ಶಂಕರ್ನಾಗವರೆಗೂ ನಾನು 89 ಆ ಒಂದು ಆಸೆ ಮತ್ತೆ ಓಪನ್ ಆಯಿತು ಫೈಲು ನಿರ್ದೇಶನ ಮಾಡೋದು. ನಾನು ಸುಮಾರು ಜನ ಪ್ರೊಡ್ಯೂಸರ್ಗೆ ಕತೆ ಹೇಳಿದೆ ಓಕೆ ಆಗಲಿಲ್ಲ ಅದು ಓಕೆ ಆಗಲಿಲ್ಲ. ಕೊನೆಗೆ 2011 ಬಣ್ಣ ಕ್ಲಾಸ್ ಓಪನ್ ಮಾಡ್ತೀನಿ. ನಾನು ಬಂದಿದ್ದೆ ನೀವು ಬಂದಿದ್ರಿ. ನಾನು ಸೀರಿಯಲ್ ಕಮ್ಮಿ ಆದರೆ ಹೊಟ್ಟೆಪಾಡಿಗೆ ಏನು ಮಾಡೋದು, ಒಂಚೂರು ಮಣ್ಣೊತ್ತಿದ್ದೀವಲ್ಲ ರಂಗಭೂಮಿಲೆಲ್ಲ ಒಂದಿಷ್ಟು ಹುಡುಗರು ಹೇಳ್ಕೊಡೋಣ, ಊಟಕ್ಕಾಗೋ ಫೀಸ್ ಬರಲಿ, ಕಾರು ಮನೆ ತಗೊಳಕ್ಕಲ್ಲ, ಫ್ಯಾಮಿಲಿಗೆ ಊಟ. ಯಾವಾಗ ಯೋಚನೆ ಮಾಡಿದ್ರು ಫ್ಯಾಮಿಲಿಗೆ ಊಟಕ್ಕೆ ಯೋಚನೆ ಮಾಡೋದು ಸರ್. ನಾನು ಬೆಂಗಳೂರಿಗೆ ಬಂದವಾಗ್ಲಿಂದು ಇಡೀ ಸಂಸಾರಕ್ಕೆ ತಿಂಗಳಿಗೆ ಊಟಕ್ಕೆ ಎಷ್ಟು ಬೇಕು ಅದಕ್ಕೆ ಮಾರ್ಗ ಏನು ಮೊದಲ ಪ್ರಶ್ನೆ ಅದು. ಮೊದಲೇ ಅದು ಒಂದು ಮೊದಲ ತಯಾರಿ, ಮೊದಲ ತಯಾರಿ. ಆಮೇಲೆ ಬರೋದು ಅದೇ ಬರೋದು ಬೇಡ, ಕಾರ್ ತಗೊಳಂಗೆ ಆಗದಿದ್ರು ಬೇಡ, ತೊಂದರೆ ಇಲ್ಲ. ನಾನು ಇಲ್ಲೆಲ್ಲ ಕಮ್ಮಿ ಆದಮೇಲೆ ಊಟಕ್ಕೆ ಏನಾರು ಬೇಕಲ್ಲ, ರಂಗೋಲಿ ಆದಮೇಲೆ ಕರಿತಾರೋ ಎಲ್ಲೋ ಗೊತ್ತಿಲ್ಲ, ಯಾಕೆ ಕರೀತಿಲ್ಲ ಅಂತ ಫೋನ್ ಮಾಡೋಕ್ಕಾಗಲ್ಲ. ಬಣ್ಣ ಓಪನ್ ಮಾಡಿಕೊಂಡೆ 2011 ಹೇಗಾದರೂ ಆಗಲಿ ಸೇಫರ್ ಸೈಡ್ಗೆ ಅಂತ. ನಾನು ಯಾವಾಗಲೂ ಒಂದು ನಡೀತಿದ್ರೆ ಇನ್ನೊಂದು ಯೋಚನೆ ಮಾಡ್ತಾ ಇರ್ತೀನಿ. 10 ಮುಂದಕ್ಕೆ ಏನಾಗ್ಬೋದು ಅಂತ ಸ್ವಲ್ಪ ಥಿಂಕ್ ಮಾಡಿಕೊಂಡು ಆ 10 ಒಂದು ಪ್ಯಾಟ್ರನ್ ಆಗಿ 5 ಮುಂಚೆನೇ ಪಕ್ಕದಲ್ಲಿ ಇಟ್ಕೊತೀನಿ ಇನ್ನೊಂದು ಟ್ರ್ಯಾಕ್. ಇದು ಮುಗಿಯೋ ವರ್ಷ ಇದು ಬಂದು ಇಲ್ಲಿ ಕೂತ್ಕೊಳ್ಬೇಕು ಈ ಟ್ರ್ಯಾಕಿಂಗ್. ಬಣ್ಣದ ಕನಸು 5 ಮುಂಚೆನೇ ಇಟ್ಕೊಂಡಿದ್ದೆ ನಾನು. ಚಂದ್ರ ಬಾರ್ಕೂರ್ ಅವರು BMTF ಅಂತ ಒಂದು ಸ್ಕೂಲ್ ಮಾಡಿದ್ದರು, ಅಲ್ಲಿಗೆ ಪಾಠ ಮಾಡೋಕೆ ಹೋಗ್ತಿದ್ದೆ. ಅವ್ರು 750 ರೂಪಾಯಿನ ಕೊಡ್ತಿದ್ರು ಒಂದು ಕ್ಲಾಸ್ಗೆ. ಸೊ ಅಲ್ಲಿಗೆ ಹೋದಾಗೆಲ್ಲ ನೋಡೋಣ ಮುಂದೆ ದೇವ್ರ ಅನುಕೂಲ, ನಾನು ಒಂದೇ ಥರ ಶಾಲೆ ಮಾಡೋಣ. 2011 ಬಣ್ಣ ಅಂತ ಓಪನ್ ಮಾಡಿದೆ. ಅಂಬರೀಷ್ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ರು. ಅವ್ರ ಜೊತೆ ಗೌಡ್ರು ಸಿನಿಮಾ ಮಾಡಿದ್ನಲ್ಲ, ಎಸ್ ಮಹೇಂದ್ರ ಅವರು, ಗೌಡ್ರು, ತಿಪ್ಪಾರಳ್ಳಿ ತರಲೆಗಳು ಇದೆಲ್ಲ ಪಿಕ್ಚರ್ ಮಾಡಿದ್ದೆ. ಸ್ವಲ್ಪ ಅಂಬರೀಷ್ ಅವ್ರಿಗೆ ನನ್ನ ಮೇಲೆ ಒಂಥರ ಅಭಿಮಾನ, ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ ಇವನು ಒಂದು ಸೆಟ್ಟಲ್ಲೆಲ್ಲ ಹೇಳೋರು. ಇವೊಂದು ಸಂಕ್ರಾಂತಿ ನೋಡ್ತಿದ್ದೆ, ರಂಗೋಲಿ ನೋಡುವೆ, ಅದೇನು ಹೆಂಗ್ಸ್ನಂಗೆ ನುಳಿತಿದ್ದ ಇವನು, ಒಳ್ಳೆ ಕಲಾವಿದ ಸರ್ ಇವನು ಅಂಬಿಟ್ಟು ಅಲ್ಲಿ ಇದರಲ್ಲಿ ಹೇಳೋರು ಏನೋ ಒಂದು ಅಭಿಮಾನ. ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ಆದರೆ ಅಂಬರೀಷ್ ಅವರು ಯಾರನ್ನು ಕರೀತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಕಾಮಿಡಿ ಗ್ಯಾಂಗ್ ಕರ್ಕೊಂಬರಪ್ಪ, ನಾನು ರೇಣುಕಾ ಪ್ರಸಾದ್ ಆಮೇಲೆ ಇವನು ಯಾರವನು ನಮ್ಮ ಜೊತೆ ಜೊತೆಯಲ್ಲಿ ಮಾಡ್ತಾನಲ್ಲ ಜಾಧವ್, ಈ ಟೀಮ್ ಇತ್ತು. ಊಟಕ್ಕೆ ಕರೆಯೋರು ಸರ್, ಮಧ್ಯಾಹ್ನ ಊಟಕ್ಕೆ ಕರ್ಕೋಸ್ಕೊಳ್ಳೋ. ಆ ಒಂದು ಆಧಾರದ ಮೇಲೆ ಪರಿಚಯ ಆದ್ರೆ ಸರ್ ನನಗೆ ತುಂಬ ಹಿರಿಯ ನಟರು ಯಾರಿದ್ದಾರೆ ಅಂತ ಹುಡುಕುವಾಗ ನನಗೆ ಅಂಬರೀಷ್ ಅವರು ಕಾಣಿಸ್ಕೊಂಡ್ರು. ವಯಸ್ಸಲ್ಲಿ ಕೂಡ ಅಣ್ಣ ಬಂದು ಉದ್ಘಾಟನೆ ಮಾಡಿಕೊಡಿ ಅಂತಂದೆ. ಎಲ್ಲರೂ ಹೇಳೋರು ಸರ್ ಬರೋಲ್ಲ ಅಂತ. ನಾನು ಅರೇಂಜ್ಮೆಂಟ್ ಎಲ್ಲ ಮಾಡಿಲ್ಲಲ್ಲ, ಸುಮ್ಮನೆ ಬಂದು ಟೇಪ್ ಮಾಡ್ಕೊಳಕ್ಕೆ ಅಂಬರೀಷ್ ಬರ್ತಾರೇನು ರೀ, ಇಲ್ಲಿ ಒಂದು ಅಲ್ಲಿವರೆಗೂ ಸೀರಿಯಲ್ ಸೆಟ್ ಹಾಕಿಸ್ಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ನೀವು ನೋಡಿದ್ರೆ ಸುಮ್ಮನೆ ಕರೆದ್ರೆ ಬಂದು ಯಾರು ಬಂದುಬಿಡ್ತಾರೆ. ನಾನು ಅಂಬರೀಷ್ ಅವ್ರನ್ನ ಆಹ್ವಾನಿಸ್ದೆ, ಸರ್ ನೀವು ನಂಬಲ್ಲ ಭಾನುವಾರ ಸಂಜೆ ಅವರೊಬ್ಬರೇ ಅವರೇ ಡ್ರೈವ್ ಮಾಡ್ಕೊಂಬಿಟ್ರು ಸರ್, 7:00 ಬಂದು ಟೇಪ್ ಕಟ್ ಮಾಡಿ ಮಂಗಳಾ ತಟ್ಟೆಗೆ 5,000 ರೂಪಾಯಿ ಹಾಕಿ ನನಗೆ ನಮ್ಮ ಮಿಸಸ್ ಬಾಗೆ ಸ್ವೀಟ್ ತಿನ್ನಿಸಿ ಒಳ್ಳೆಯದಾಗುತ್ತೆ. 12 ಆಯಿತು, ಇವತ್ತು ನಡೀತಾ ಇದೆ ಬಣ್ಣ. ಜೊತೇಲಿ ಅದು ಮಾಡಿಕೊಂಡೆ. ಆ ಬಣ್ಣದ ಆಹ್ವಾನ ಪತ್ರಿಕೆಗಳನ್ನು ಸಂಸ್ಥೆದು ಪ್ರಿಂಟ್ ಮಾಡ್ಸೋಕೆ ಹೋಗ್ತಿದ್ದ ಅಂತ ಒಂದು ಪ್ರೆಸ್ ಮಾಲೀಕರು ಪರಿಚಯ ಆಗಿ ಅವ್ರ ಹತ್ರ ನನ್ನ ಸಿನಿಮಾ ನಿರ್ದೇಶನದ ಕನಸುಗಳನ್ನ ಹೇಳ್ತೀನಿ, ಅವ್ರು ನಾನೇ ದುಡ್ಡು ಹಾಕ್ತೀನಿ ಒಂದು ಸಿನಿಮಾ ಮಾಡಿ ಅಂತಾರೆ. ಆದರೆ ನನಗೆ ಪ್ರೀತಿ ಗೀತಿ ಎಲ್ಲ ಪ್ರೇಮ ಎಲ್ಲ ಬೇಡ, ಯಾವ್ದಾರು ಒಂದು ಡಿಫ್ರೆಂಟ್ ಆಗಿರೋದು ಜನಕ್ಕೆಲ್ಲ ಇಷ್ಟ ಆಗೋದು ಮಾಡಿ ಅಂತಾರೆ. ಮಕ್ಕಳ ಸಿನಿಮಾ ಆಯ್ಕೆ ಮಾಡ್ಕೋತೀನಿ ಕತೆ ಬಾನಾಡಿ ನಾನೇ ಬರೆದಿದ್ದಂಥ ಒಂದು ಉಸಿರು ಅಂತ ಒಂದು ನಾಟಕದ ಎಳೆ ಇಟ್ಕೊಂಡು ಬಾನಾಡಿ ಚಿತ್ರ ಮಾಡ್ತೀನಿ. ಅದೇ ಶಂಕರ್ನಾಗ್ ಅವರ ಫೋಟೋನ ಇಟ್ಕೊಂಡು ನನ್ನ ರೂಮಲ್ಲಿ ಕತೆ ಮಾಡ್ತೀನಿ, ಅವ್ರ ಫೋಟೋ ಇಟ್ಕೊಂಡು ಡೈಲಾಗ್ ಬರೀತೀನಿ. ಡೇಟು ಬರೆದಿಟ್ಟಿದ್ದೀನಿ ಸರ್, ಸಿನಿಮಾ 1 ಇದೆ ಅನ್ನೋವಾಗ ಕನಸಿಗೆ ಬರ್ತಾರೆ ಬೆಳಗಿನ ಜಾವ, ರೋಮಾಂಚನ ಆಗಿಬಿಡ್ತದೆ. ಆಮೇಲೂ ಬಂದಿಲ್ಲ, ಹಿಂದೂ ಬಂದಿಲ್ಲ, ಪ್ರೂನಾ ಬರ್ತಾನೆ ಇರುತ್ತೆ ಅದು. ದಿಸ್ ಇಸ್ ಯಾರು ನೇಚರ್ನ ನಂಬಿ ಬದುಕ್ತಿರ್ತಾರೆ, ನೇಚರ್ ಮೇಲೆ ತಮ್ಮ ಭಾರ ಹಾಕ್ತಾರೆ, ನೇಚರೇ ಕೋಆಪ್ರೇಟ್ ಮಾಡಿ ಬೆಳೆಸ್ಕೊಂಡು ಹೋಗ್ತೀವಿ. ಇದು ನಾವು ಸೌಂಡ್ ಮಾಡಿಸ್ತಿಲ್ಲ ಅಲ್ವಾ. ಬಂದಾಗ ನಾನು ಕೇಳ್ತೀನಿ ಕನಸಲ್ಲಿ, ಸರ್ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತಿದ್ದೆ, ನಾನು ಈಗ ನಿರ್ದೇಶನಕ್ಕೆ ಹೋಗ್ಬಿಟ್ಟಿದ್ದೀನಿ, ನಾನು ನಮ್ಮ ದುಡ್ಡು ಹಾಕ್ತಿದ್ದಾರೆ, ಭಯ ಆಗ್ತಿದೆ, ಮಾಡ್ತೀನಿ ಸರ್. ಡೈಲಾಗೂ ನೆನಪಿದೆ ನನಗೆ. ಆ ಕಡೆಯಿಂದ ಅವ್ರು ಹೇಳ್ತಾರೆ,
ಶಂಕರ್ನಾಗ್ ಅವರು ಮಾಡ್ತೀರಾ ರೀ, ಫಸ್ಟ್ ಕ್ಲಾಸ್ ಮಾಡ್ತೀರಾ, ಹೋಗಿ ಧೈರ್ಯ ಹೋಗಿ ಕಂಡುಬಿಡ್ತೀನಿ ಸರ್. ಇದುವರೆ ನನಗೆ ಒಂದು ಚೇತನ ಬಂದಂಗೆ ಆಗ್ಬಿಡುತ್ತೆ. ಫಸ್ಟ್ ಶಾರ್ಟ್ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಲೆಂತ್ ಟ್ರ್ಯಾಲಿ ಹಾಕಿಸ್ತೀನಿ, ಈ ಕಡೆ ಕ್ಯಾಮ್ರಾ ಹಿಡಿಸ್ತೀನಿ, 8 ಕಟ್ಟಿಂಗು ಸೀನ್, 8-9 ಕಟ್ಟಿಂಗು. ರಾಜೇಶ್ ನಟರಂಗ ಸೀನಿಯರ್ ನಟ ಇದ್ದಾನೆ, ರಮೇಶ್ ಪಂಡಿತ ಇದ್ದಾನೆ, ಕ್ಲಾಪ್ಸ್ ಹಾಕ್ಬಿಡ್ತಾರೆ ಸರ್ ಫಸ್ಟ್ ಶಾರ್ಟ್ಗೆ. ಯಾರ ಹತ್ರ ಅಷ್ಟೆಂಡ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ ನಾನು. ಇದು ಯಾವುದು, ನಾವು ಯಾರನ್ನ ಒಂದು ಆರಾಧ್ಯ ದೈವ ಅಂತ ನಂಬಿದ್ವಲ್ಲ ಒಬ್ಬ ಶಂಕರ್ನಾಗ್ ಅವರು, ಹೇಗೆ ಆಶ್ಚರ್ಯ ಆಗ್ಬಿಡ್ತು ನನಗೆ. ಯಾವಾಗ ಫಸ್ಟ್ ಶಾರ್ಟ್ಗೆ ಕ್ಲಾಪ್ಸ್ ಹಾಕಿದ್ರು ಇನ್ನೊಂದು ಚೇತನ ಬಂತು, ಈ ಸಿನಿಮಾವನ್ನು ಅಚ್ಚುಕಟ್ಟ ತೆಗಿತೀನಂತ. 35 ದಿನ ಅಂದ್ಕೊಂಡಿದ್ದು 29 ದಿನಕ್ಕೆ ಮುಗಿಸಿದ್ವಿ. ದತ್ತಣ್ಣ ಇಂಥದ್ದು ಹಿರಿಯ ನಟರೆಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸರಿಯಾದ ಟೈಮಿಗೆ ಬಂದು ಕೆಲಸ ಮಾಡಿಕೊಟ್ರು. ಅಭಿನಯ ಎಲ್ಲರೂ ಕೂಡ ಸಿನಿಮಾ ಬಿಡುಗಡೆ ಆಗುತ್ತೆ 2014 December 5 ಬಿಡುಗಡೆ ಆಗುತ್ತೆ, ಸ್ಟೇಟ್ ಅವಾರ್ಡ್ ಬರುತ್ತೆ, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ಭಾರತೀಯ ಚಿತ್ರ ಅವಾರ್ಡ್ ಬರುತ್ತೆ. ಹೇಗೆ ಸರ್ ಇದು? ಕರೆಕ್ಟ್. ಹೇಗೆ? ನಾವು ಬರ್ದಿದ್ದೇವಲ್ಲ ಅದ್ರ ಬಗ್ಗೆ ಬರ್ದಿದ್ರಿ, ನೀವು ಬರ್ದಿದ್ರಿ ಅಂತ ತಕ್ಷಣ ನೆನಪಾಯ್ತು ನನಗೆ. ಪತ್ರಿಕೆ ಮತ್ತು ಮಾಧ್ಯಮದವ್ರ ಸಹಕಾರ ಸರ್, ಟೀ ಕೊಡಿಸಿಲ್ಲ ಸರ್ ನಾನು ಯಾರಿಗೂ, ದುಡ್ಡಿಲ್ಲ ದುಡ್ಡು ಇತ್ತಿಲ್ಲ ಅಂದ್ಕೊಳ್ಳಿ, ಊಟ ಕೊಡಿಸಿಲ್ಲ. ಕೋಟೆಯವರು ಎಲ್ಲಿದ್ದೀರಿ, ನಿಮ್ಮ ಪಿಕ್ಚರ್ ಬಗ್ಗೆ ಬರೀಬೇಕು ಬನ್ನಿರಿ. ಕಾಲ್ಪುಟ ಆ ಪೇಜು ಪೇಪರ್ಗಳೆಲ್ಲ ಕಟಿಂಗ್ಸ್ ಇಟ್ಟಿದ್ದೀನಿ, ಯಾರು ಬರೆದಿದ್ರು ಅವ್ರ ಹೆಸರು ಸಮೇತ ಇಟ್ಟಿದ್ದೀನಿ ನಾನು. 2005 ಮರದ ಮೇಲೆ ನಾಟಕ ಮಾಡಿದಾಗಲೂ ಹಾಗೇ ಮನೆಗಿನಗೆಲ್ಲ ಹುಡುಕೊಂಬಿಟ್ಟಿದ್ರು. ನಾನು ರಂಗಭೂಮಿಯಲ್ಲಿ ಒಂದು ವಿಶಿಷ್ಟವಾದ ಸಾಧನೆ ಮಾಡಬೇಕು ಅಂತ ಇಡೀ ನಾಟಕ ಮರದ ಮೇಲೆ ಹಾಕೊಂತ ನೆಲೆ ಅಂತ ನಾಟಕ, ಅದು ಲಿಮ್ಕಾ ದಾಖಲೆ ಆಗುತ್ತೆ. ಆ ಟೈಪ್ ಸಮಯದಲ್ಲೂ ಕೂಡ ಪತ್ರಕರ್ತರು ನಿಮಗೆ ಅದು ನೆನಪಿಸಿದ್ದಕ್ಕೆ ಅನುಕೂಲ ಆಯಿತು. ಅವರ ಕೊಡುಗೆ, ಅವರ ಒಂದು ಸಹಕಾರ ನಿರರ್ಗಳವಾಗಿ ಇವತ್ತು ನೀವು ಕೂಡ ನನ್ನ ಒಂದು ಸಾಧನೆಯನ್ನು ಜನಕ್ಕೆ ಹೇಳಬೇಕು ಅಂತ ಬಂದಿದ್ದೀರಿ. ನಿಮ್ಮವ್ರಿಗೂ ಕೂಡ ಆ ಒಂದು ಪ್ರೋತ್ಸಾಹ, ದೇವರ ಅನುಗ್ರಹ, ಎಲ್ಲ ಒಂದು ಸಿನಿಮಾನೂ ಆಯಿತು 2013 ಅದಕ್ಕೆ ಅವಾರ್ಡು ಆಯಿತು. ಆಮೇಲೆ ಒಂದು ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದೋಯಿತು. ಮತ್ತೆ ಧಾರಾವಾಹಿಗಳು, ಸಿನಿಮಾಗಳು, ಕೆಲಸ ಇಲ್ಲದೇ ಇದ್ದಂಗೆ ಏನು ಆಗಲಿಲ್ಲ. ಆಮೇಲೆ 15 ಬಂತು, 17 16-15 ಬಣ್ಣ ನಡೀತಾನೆ ಇತ್ತು. ಆಮೇಲೆ 17 ದೊಡ್ಡ ಮಗನ ಮದುವೆ ಆಯಿತು. ಆಮೇಲೆ 18 ಮೊಮ್ಮಗ ಬಂದ. ಮೊಮ್ಮಗ ಬಂದ ಮೇಲೆ ಬದುಕು ಸಾರ್ಥಕ ಅನಿಸ್ಬಿಡ್ತು. ಇಷ್ಟೆಲ್ಲ ಮಾಡ್ಕೊಂಬಂದೆ, ಕಷ್ಟಪಟ್ಕೊಂಬಂದೆ, ಎಲ್ಲೆಲ್ಲ ಮಾಡ್ಕೊಂಬಂದೆ. ಮಕ್ಕಳೇನೇನು ಮಾಡ್ತಾರೆ? ಎಷ್ಟು ಮಕ್ಕಳು ನಿಮಗೆ? ಇಬ್ಬರೇ ಮಕ್ಕಳು, ದೊಡ್ಡ ಮಗ ನಿಶಾಂತು, ಚಿಕ್ಕವನು ಯಶವಂತ್. ಯಶವಂತು ಸಿನಿಮಾ ರಂಗದಲ್ಲೇ ಇದ್ದ, ಸದ್ಯಕ್ಕೆ ಬ್ರೇಕ್ ತೊಗೊಂಡಿದ್ದಾನೆ. ದೊಡ್ಡವನು ಡಿಸೈನ್ ಫೀಲ್ಡಲ್ಲಿ ನಾನು ಗ್ರಾಫಿಕ್ ಡಿಸೈನ್ ಮಾಡ್ತಾನೆ. ಒಳ್ಳೆ ಮಕ್ಕಳು, ತಂದೆಗೆ ಅವರ ಕೆಲಸಗಳಿಗೆ ಕೋಆಪ್ರೇಷನ್ ಕೊಟ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಎಲ್ಲೂ ಗೌರವಕ್ಕೆ ಚ್ಯುತಿ ಬರೆದಂಗೆ ನೋಡ್ಕೊಂಡು ಹೋಗತಕ್ಕಂಥ ಮಕ್ಕಳು, ಜೊತೆಯಲ್ಲಿ ಎಲ್ಲ ಕಷ್ಟಗಳು ಭಾಗಿಯಾದಂಥ ಪತ್ನಿ, ಒಂದು ರೀತಿ ಅದೃಷ್ಟನೇ. ಈ ರೀತಿ ಅದೃಷ್ಟ ಬೇಡ, ಕೋಟಿ ಗೀಟಿ ಎಲ್ಲ ಬೇಡ, ಇದು ಕೋಟಿ ಬೆಲೆ ಕಟ್ಟೋಕ್ಕಾಗಲ್ಲ. ಈ ರೀತಿಯ ಅದೃಷ್ಟ ಸಿಗಬೇಕಂದ್ರೆ ಎಷ್ಟೋ ಜನ್ಮಗಳು ಪುಣ್ಯ ಮಾಡಿರಬೇಕು. ಕೋಟೆಯಿಂದ ಬಂದವ್ರು ನೀವು? ಪ್ರೊಡಕ್ಷನ್ ಕೋಟೆಯಿಂದ ಬಂದವರು ಅನ್ನೋಕ್ಕಿಂತ ಏನು ಗೊತ್ತಾ, ನೀವು ಕರೆಕ್ಟಾಗಿ ಹೇಳಿದ್ರಿ, ಒಂದು ಹಿಂಟ್ಸ್ ಚೆನ್ನಾಗಿ ಕೊಡ್ತೀರ ನೀವು. ಆ ಕೋಟೆ ಇದೆಯಲ್ಲ ಸರ್, ರಾಜರು, ರಾಜ ಮಹಾರಾಜರುಗಳು, ಸೈನಿಕರುಗಳು, ಪಾಳ್ಯಗಾರರು, ಮಂತ್ರಿಗಳು ನಡೆದಾಡಿದ ಜಾಗದಲ್ಲಿ ನಾವು ತಿರುಗಾಡೋದ್ವಲ್ಲ ಸರ್, ಅವ್ರದ್ದು ಬರಬೇಡವ ಅದು ಎನರ್ಜಿ ಅಲ್ವಾ. ಮತ್ತೆ ಆ ಕಷ್ಟಗಳನ್ನು ಸಹಿಸ್ಕೊಳ್ತಕ್ಕಂಥ ತಾಳ್ಮೆ ರಾಜ ಮಹಾರಾಜರಿಗೆ ಇದ್ದಿದ್ದದು. ಕೋಟೆನಲ್ಲಿ ಈ ಫಿರಂಗಿಗಳು ಮಳೆ ಉಯ್ದುಬಿಟ್ರೆ ಸರ್ ಹಿಂಗೆ ಕಲ್ಲು ಗುಂಡು ಹಿಂಗೆ ಕಾಣ್ತಿದ್ವು. ನಾವು ಕೋಲಲ್ಲಿ ಎಬ್ಬೋದು ಅದನ್ನು, ಆ ಗುಂಡುಗಳು ಫಿರಂಗಿಗಳು ತೊಗೊಂಡು ಹಿಂಗೆ ಉರುಳ್ಬಿಡೋದು. ಅದು ಏನೊಂದು ಗೊತ್ತಿಲ್ಲ ಸರ್, ವ್ಯಾಲ್ಯೂ ಗೊತ್ತಾಯಿರಿಗೆ ಒಂದು ಗುಂಡು ಇಟ್ಕೊಂಬಿಡ್ತಿದ್ದೆ ನಾನು. ಏನೆಲ್ಲ ಪ್ರಾಚ್ಯ ಸಂಶೋಧನೆ ಎಲ್ಲ ಬಂದ್ಬಿಡ್ತಾ ಇದ್ದೀರಿ. ನಮ್ಮನೆ ಎದುರುಗಡೆ ಕೋಟೆ ಇತ್ತು, ಅದ್ರ ಮೇಲೆಲ್ಲ ಹತ್ತುತ್ತಾ ಇದ್ವಿ. ಅದು ಏನೇನೋ ಸಿಗ್ತಿದ್ವು ಸರ್, ದೇವ್ರ ವಿಗ್ರಹಗಳೆಲ್ಲ ಅಲ್ಲಲ್ಲೇ ಬಿಡ್ತಿದ್ವು, ತಾಳೆಗರಿಗಳು ಸಿಗ್ತಾ ಇದ್ವು. ಯಾಕೆ ನಾವು ಮನೆಯೊಳಗೆ ಇರ್ತಿರಲ್ಲ, ಬರೀ ಕಿತಾಪತಿ ಅದಾಯಿಸು ಇದಾಯಿಸು ಈ ಥರನೇ ಬಾಲ್ಯ ನಮ್ಮದು. ಈ ಚಿಂದೆ ಆಗಿರೋ ಥರ ಬಾಲ್ಯ, ಏನೇನೋ ಸಿಗ್ತಿದ್ವು, ಅದ್ರ ವ್ಯಾಲ್ಯೂಸ್ ಗೊತ್ತಿಲ್ಲ. ಅವನು ತಂಬಿಗೆ ಏನೂ ಸಿಕ್ತಿಲ್ವಲ್ಲ. ಅದು ಬೇಡ ಸರ್,
ಸಿಕ್ಕಿದ್ರೆ ನೀವು ಈ ಥರ ನಟನೂ ಆಗ್ತೀರಿ. ಸಿಗ್ಲೇಬಾರ್ದು ಸರ್, ಅದು ದರಿದ್ರ ಸರ್. ದರಿದ್ರ ಅಲ್ಲ, ಈ ಬ್ರೈನ್ ಹಿಂಗಿದ್ದು ಹಿಂಗಾಗೋದು. ನಾನೊಂದು ಸಿನಿಮಾ ನಿರ್ದೇಶ ಹಾಕ್ಬೇಕು, ನಾನೊಬ್ಬ ದೊಡ್ಡ ನಟ, ಇದು ಹೊಟ್ಟೋಗ್ಬಿಡುತ್ತೆ. ಈ ದುಡ್ಡು ತಗೊಂಡು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಇಲ್ಲಿ ಮಾಡಿ ಹಿಂಗೆ ಹಾಕು ಹಿಂಗಾಗೋದು. ಅದೊಂದು ಸಿಗದಿದ್ದು ಒಳ್ಳೆಯದಾಯ್ತು. ಈ ಪಿರಂಗಿ ಗುಂಡು ಸಿಕ್ಕಿದೆ, ಓಕೆ. ಆಮೇಲೆ ಅದ್ರ ಜೊತೆಗೆ ಬ್ರಾಹ್ಮಣ ಸಿಕ್ಕಿದ್ರು ಗುಂಡು ಹಾಕಿದ್ರೆ ಇಲ್ವ? ಅಲ್ಲ, ಗುಂಡು ಸಿಕ್ತು, ನಂತರ ಗುಂಡು ಹಾಕಿದ್ದು ಹೇಳಿಲ್ಲ. ಇಲ್ಲ ಸರ್, ನಾನು 24 ವರ್ಷ ಗುಂಡು ಹಾಕಲಿಲ್ಲ ಸರ್. ಯಾಕೆ ಗುಂಡು ಹಾಕಲಿಲ್ಲ ಅಂದರೆ, ಸಿಗರೆಟ್ ಸೇದಿಲ್ಲ ನಾನು, ಈಗಲೂ ಸೇದಲ್ಲ. ಆಗಲೇ ಲೆಕ್ಕಾಚಾರ, ನಾನು ಒಂದು ಸಿಗರೆಟ್ಗೆ 2 ರೂಪಾಯಿ ಇತ್ತು, 2 ರೂಪಾಯಿ ದಿನಕ್ಕೆ, 5-10 ರೂಪಾಯಿ ತಿಂಗಳಿಗೆ, 300 ದಿನಸಿಗೆ ಬಂದ್ಬಿಡುತ್ತಲ್ಲ. ಅಲ್ಲಿಂದಲೂ ಕ್ಯಾಲ್ಕುಲೇಷನ್ ನಾನು ಬೇಡ, ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ತಿದ್ರು, ನಂಗೆ ಬೇಡ. ಅಲ್ಲಿಂದ ಲೆಕ್ಕಾಚಾರದ ಬದುಕು ಅಂತಾರ. ಆ 300 ರೂಪಾಯಿ ನಾನು 250 ರೂಪಾಯಿ ಸಾಮಾನು ತರ್ತಾ ಇದ್ದೀನಿ, ಅದನ್ನು ಸಿಗರೆಟ್ಗೆ ಹಾಕ್ಬಿಟ್ರೆ ಹೇಗೆ? ಇನ್ನು 24 ವರ್ಷ ಆಗೋವರೆಗೂ ಗುಂಡೆ ಹಾಕಲಿಲ್ಲ ನಾವು, ದುಡ್ಡಿಲ್ಲ. ಆ ಥರದ್ದೆಲ್ಲ ಚಟಕ್ಕೆ ಹೋಗಿದ್ರೆ ಒಂದು ಹೆಣ್ಣಿನ ಲಾಲಸೆ ಆಗಲಿ, ಮದ್ಯದ ಲಾಲಸೆ ಆಗಲಿ, ಧೂಮಪಾನದಲ್ಲಿ ಯಾವೂ ಬರಲಿಲ್ಲ ಸರ್. ಬದುಕಬೇಕು, ಬದುಕಬೇಕು, ಬದುಕು ಕಟ್ಕೋಬೇಕು, ಬದುಕು ಕಟ್ಕೋಬೇಕು ಅಷ್ಟೇ. ಸೊ ಆ ಒಂದು ಋಷಿ ಥರ ಬದುಕಿದ್ದು, ಸೊ ಇನ್ನು ಮುಂದಿನ ಜೀವನಕ್ಕೂ ಹೆಲ್ಪ್ ಆಯಿತು ಇವತ್ತಿನವರೆಗೆ. ಅದಾದ ನಂತರ ನಿಮಗೆ ಗೊತ್ತಿದೆ, 17, 18, 16, 17 ಮಗನ ಮದುವೆ ಆಗುತ್ತೆ, ಎಲ್ಲ ಅವಕಾಶಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಅದೇ ಚಿಂತನೆ, ಬಣ್ಣ ಓಪನ್ ಮಾಡುವಾಗ ವಾಟ್ ನೆಕ್ಸ್ಟ್, ಮತ್ತೆ ವಾಟ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ವಾಟ್ ನೆಕ್ಸ್ಟ್ ಸ್ಟಾರ್ಟ್ ಆದಾಗ ನೀವು ಆಗಲೇ ಹೇಳಿದ್ರಲ್ಲ ಜ್ಯೋತಿಷ್ಯ, ಜ್ಯೋತಿಷ್ಯ ಈ ನಟನೆ ಮತ್ತು ಇತ್ಯಾದಿಗಳ ಮಧ್ಯೆ ಈ ಜ್ಯೋತಿಷ್ಯ ಹುಟ್ಟಿದ್ದೇಗೆ? ಜ್ಯೋತಿಷ್ಯ ಇದೊಂದು ಮಾತ್ರ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದಲ್ಲ ಸರ್, ಅದು ಅದಕ್ಕೊಂದು ಕಥೆ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ. ಅದಕ್ಕೊಂದು ಹಿನ್ನೆಲೆ ಇದೆ, ಬಹುಶಃ ಅದಕ್ಕೆ ಪೂರಕವಾಗಿ ನನಗೆ ಅದು ಸ್ಟೋರಿಗಳೆಲ್ಲ ಬರಬೇಕು ಅಂತಂದರೆ ನಾವು ಅದೇ ಜಾಗದಲ್ಲಿ ಕೂತ್ಕೋಬೇಕು, ಲೊಕೇಶನ್ ಶಿಫ್ಟ್ ಮಾಡಬೇಕು. ಮಾಡೋಣ.